ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಈ ಅಧಿನಿಯಮಕ್ಕೆ ಒಟ್ಟಾರೆಯಾಗಿ ನಾಲ್ಕು ಬಾರಿ ತಿದ್ದುಪಡಿಗಳಾಗ್ಯಾವೆ ಸ್ನೇಹಿತರೆ ಎರಡು ಬಾರಿ ತಿದ್ದುಪಡಿಯ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಈ ವಿಡಿಯೋದಾಗ ಹೇಳಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ ಈ ಅಧಿನಿಯಮದ ಬಗ್ಗೆ ನೋಡೋದಾದ್ರೆ ಈ ಅಧಿನಿಯಮ ಏನಂದ್ರೆ ಹತ್ತೊಂಬತ್ತು ಅಧ್ಯಾಯಗಳನ್ನ ಒಳಗೊಂಡಿರ್ತದೆ ಆಮೇಲೆ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳು ಅರವತ್ತು ಉಪ ಪ್ರಕರಣಗಳು ಮತ್ತು ನಾಲ್ಕು ಅನುಸೂಚಿಗಳು ಈ ಅಧಿನಿಯಮ ಈ ಕಾಯ್ದೆ ಒಳಗೊಂಡಿರ್ತದೆ ಸ್ನೇಹಿತರೆ ಇನ್ನು ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಈ ಕಾಯ್ದೆ ಆದ ಅಂತ ಅನ್ನೋದ್ರ ಬಗ್ಗೆ ನೋಡಮ್ರಿ ಸ್ನೇಹಿತರೆ ಏನೆಲ್ಲ ಕವರ್ ಆಗ್ತದ ಈ ಕಾಯ್ದೆ ಒಳಗೆ ಅಂತ ಅನ್ನೋದ್ರ ಬಗ್ಗೆ ನೋಡಂಬ್ರಿ ಅಧ್ಯಾಯ ಒಂದರಿಂದ ಹಿಡ್ಕೊಂಡು ಅಧ್ಯಾಯ ಆರು ತನಕ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳ್ತದ ಅಧ್ಯಾಯ ಒಂದರಿಂದ ಅಧ್ಯಾಯ ಆರು ತನಕ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಹೇಳ್ತದ ಈ ಅಧ್ಯಾಯಗಳಲ್ಲಿ ಪ್ರಕರಣ ಒಂದರಿಂದ ನೂರ ಹದಿನೆಂಟು ಪ್ರಕರಣಗಳು ಬರ್ತಾವೆ ಪ್ರಕರಣ ಒಂದರಿಂದ ನೂರ ಹದಿನೆಂಟು ಪ್ರಕರಣಗಳು ಈ ಅಧ್ಯಾಯಗಳಲ್ಲಿ ಬರ್ತಾವೆ ಸ್ನೇಹಿತರೆ ನೆಕ್ಸ್ಟ್ ಅಧ್ಯಾಯ ಏಳರಿಂದ ಅಧ್ಯಾಯ ಒಂಬತ್ತರ ತನಕ ಏನದವಲ್ಲ ಅಧ್ಯಾಯಗಳು ತಾಲೂಕು ಪಂಚಾಯತಿಗಳ ಬಗ್ಗೆ ಹೇಳ್ತದೆ ಅಧ್ಯಾಯ ಏಳರಿಂದ ಅಧ್ಯಾಯ ಒಂಬತ್ತು ತಾಲೂಕು ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ ಈ ಅಧ್ಯಾಯಗಳಲ್ಲಿ ನೂರ ಹತ್ತೊಂಬತ್ತರಿಂದ ನೂರ ಏಳು ಪ್ರಕರಣಗಳ ತನಕ ಈ ಅಧ್ಯಾಯದೊಳಗೆ ಬರ್ತಾವ ಸ್ನೇಹಿತರೆ ನೆಕ್ಸ್ಟ್ ಅಧ್ಯಾಯ ಹತ್ತರಿಂದ ಅಧ್ಯಾಯ ಹನ್ನೆರಡು ಆ ಅಧ್ಯಾಯ ಹತ್ತರಿಂದ ಅಧ್ಯಾಯ ಹನ್ನೆರಡು ಜಿಲ್ಲಾ ಪಂಚಾಯತ್ ಬಗ್ಗೆ ಹೇಳ್ತದೆ ಪ್ರಕರಣ ನೂರ ಐವತ್ ಎಂಟರಿಂದ ಪ್ರಕರಣ ನೂರ ತೊಂಬತ್ತ್ ಎಂಟು ತನಕ ಈ ಅಧ್ಯಾಯದೊಳಗೆ ಬರ್ತಾವ ಸ್ನೇಹಿತರೆ ನೆಕ್ಸ್ಟ್ ಅಧ್ಯಾಯ ಹದಿಮೂರರಿಂದ ಅಧ್ಯಾಯ ಹತ್ತೊಂಬತ್ತರ ತನಕ ತೆರಿಗೆ ಹಣಕಾಸು ಆಮೇಲೆ ಇತರ ವಿಷಯಗಳ ಬಗ್ಗೆ ಹೇಳ್ತದೆ ಈ ಅಧ್ಯಾಯದೊಳಗೆ ಪ್ರಕರಣ ನೂರ ತೊಂಬತ್ತೊಂಬತ್ತರಿಂದ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳ ಈ ಅಧ್ಯಾಯ ಒಳಗೊಂಡಿರ್ತದೆ ಇದಿಷ್ಟು ಏನಂತಂದ್ರೆ ಈ ಅಧ್ಯಾಯಗಳ ಏನೇನು ಹೇಳ್ತಾವ ಹತ್ತೊಂಬತ್ತು ಅಧ್ಯಾಯಗಳು ಏನೇನು ಹೇಳ್ತಾವ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳು ಏನೇನು ಹೇಳ್ತದ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಐತಿ ಸ್ನೇಹಿತರೆ ಈಗ ನಾವು ಈ ಕಾಯ್ದೆಯ ತಿದ್ದುಪಡಿಗಳ ಬಗ್ಗೆ ನೋಡಬ್ರಿ ಈ ಕಾಯ್ದೆಗೆ ಒಟ್ಟಾರೆಯಾಗಿ ಇಲ್ಲಿ ತನಕ ಎಷ್ಟು ತಿದ್ದುಪಡಿ ಆಗ್ಯಾವ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎರಡು ಸಾವಿರದ ಹದಿನೈದರೊಳಗೆ ಮೊದಲನೇ ತಿದ್ದುಪಡಿ ಆಯಿತು ಆಮೇಲೆ ಎರಡು ಸಾವಿರದ ಹದಿನೈದು ಹದಿನಾರರೊಳಗೆ ಎರಡನೇ ತಿದ್ದುಪಡಿ ಆಯಿತು ಆಮೇಲೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಏಪ್ರಿಲ್ನಾಗ ಮಾರ್ಚ್ ಏಪ್ರಿಲ್ನಾಗ ಮೂರನೇ ತಿದ್ದುಪಡಿ ಆಯಿತು ಆವಾಗ ಈ ಕಾಯಿ ಕಾಯಿದೆಯೊಳಗೆ ಮೂವತ್ತಾರು ಬದಲಾವಣೆಗಳನ್ನು ಮಾಡಿದ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಹದಿನಾಲ್ಕರಲ್ಲಿ ನಾಲ್ಕನೇ ತಿದ್ದುಪಡಿ ಆಯ್ತು ಸ್ನೇಹಿತರೆ ಈ ತಿದ್ದುಪಡಿ ಏನಂದ್ರೆ ಈ ಕಾಯ್ದೆಯೊಳಗೆ ಇಪ್ಪತ್ತೊಂದು ಬದಲಾವಣೆಗಳನ್ನು ಮಾಡಿದ್ರು ಈಗ ಪ್ರಸ್ತುತ ವಿಡಿಯೋದೊಳಗೆ ನಾನು ಮೊದಲನೇ ತಿದ್ದುಪಡಿ ಮತ್ತು ಎರಡನೇ ತಿದ್ದುಪಡಿ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮೊದಲನೇ ತಿದ್ದುಪಡಿ ಬಗ್ಗೆ ನೋಡಮ್ರಿ ಕರ್ನಾಟಕ ಪಂಚಾಯತ್ ರಾಜ್ ತಿದ್ದುಪಡಿ ಎರಡು ಸಾವಿರದ ಹದಿನೈದು ಈ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ ಮೂರಕ್ಕೆ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೈದರಂದು ರಾಜ್ಯಪಾಲರ ಅಂಕಿತ ಪಡೆಯುವುದರ ಮೂಲಕ ಮೊದಲನೆಯ ತಿದ್ದುಪಡಿ ಈ ಕಾಯ್ದೆಗೆ ಮಾಡಲಾಯ್ತು ಸ್ನೇಹಿತರೆ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಹದಿನೈದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆ ಮುನ್ನೂರ ಎಂಬತ್ತೆರಡರಲ್ಲಿ ಪ್ರಕಟ ಆಯಿತು ಸ್ನೇಹಿತರೆ ಏನು ಪ್ರಕಟ ಆಯಿತು ಈ ತಿದ್ದುಪಡಿಯ ಬಗ್ಗೆ ಪ್ರಕಟ ಆಯಿತು ಸ್ನೇಹಿತರೆ ಇನ್ನು ಮೂಲ ಅಧಿನಿಯಮಕ್ಕೆ ಏನೇನು ತಿದ್ದುಪಡಿಗಳು ಮಾಡಲಾಯಿತು ಅನ್ನೋದ್ರ ಬಗ್ಗೆ ನೋಡಂಬ್ರಿ ಮೊದಲನೇ ನೋಡ್ರಿ ಗ್ರಾಮ ಪಂಚಾಯತ್ ತಾಲ್ಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯ ಚುನಾವಣೆಗಳಲ್ಲಿ ಏನಂದ್ರೆ ಮತದಾನ ಮಾಡುವುದು ಕಡ್ಡಾಯಗೊಳಿಸಿತು ಆಮೇಲೆ ಈ ಮೂರು ಪಂಚಾಯತ್ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಯಿತು ಆಮೇಲೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ನಷ್ಟು ಮೀಸಲಾತಿ ನೀಡಲಾಯ್ತು ಇಲ್ಲಿ ನೋಡ್ರಿ ಐವತ್ತು ಪರ್ಸೆಂಟ್ನಷ್ಟು ಮೀಸಲಾತಿ ಸದಸ್ಯರ ಸ್ಥಾನಕ್ಕೆ ನೀಡಲಾಯಿತು ಆಮೇಲೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದಲ್ಲಿಯೂ ಕೂಡ ಐವತ್ತು ಪರ್ಸೆಂಟ್ ಮೀಸಲಾತಿ ಮಹಿಳೆಯರಿಗೆ ನೀಡಲಾಯಿತು ಈ ತಿದ್ದುಪಡಿ ಅನ್ವಯ ಏನೇನಾಯ್ತು ಅಂತ ಅನ್ನೋದ್ರ ಬಗ್ಗೆ ಐತಿ ಸ್ನೇಹಿತರೆ ನೆನಪಿಲಿ ನೆಕ್ಸ್ಟ್ ಈ ಮೂರು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ ಮೂವತ್ತು ತಿಂಗಳಿತ್ತು ಮೊದಲು ಆ ಮೂವತ್ತು ತಿಂಗಳಿಂದ ಐದು ವರ್ಷಕ್ಕೆ ಹೆಚ್ಚಿಸಲಾಯ್ತು ಸ್ನೇಹಿತರೆ ಈಗ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯಲ್ಲಿ ಮತ್ತೆ ಬದಲಾವಣೆ ಆಗಿತ್ತು ಸ್ನೇಹಿತರೆ ಆ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿ ಹೇಳೋ ಟೈಮ್ನಾಗ ಇದನ್ನ ವಿವರಣೆ ಮಾಡ್ತೀನಿ ಸ್ನೇಹಿತರೆ ಇದಿಷ್ಟು ಏನಂದ್ರೆ ಮೊದಲ ತಿದ್ದುಪಡಿಯಿಂದ ಈ ಮೂಲ ಅಧಿನಿಯಮಕ್ ಏನೇನು ತಿದ್ದುಪಡಿ ಮಾಡಲಾಯಿತು ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಆಗಿತ್ತು ಸ್ನೇಹಿತರೆ ಈಗ ಎರಡನೇ ತಿದ್ದುಪಡಿ ನೋಡಮ್ರಿ ಸ್ನೇಹಿತರೆ ಇದಕ್ಕ ರಮೇಶ್ ಕುಮಾರ್ ವರದಿ ಎರಡ್ ಸಾವಿರದ ಹದಿನೈದರ ಮೂಲಕ ಈ ಕಾಯ್ದೆಗೆ ಎರಡನೇ ತಿದ್ದುಪಡಿಯನ್ನ ಮಾಡ್ಲಾಯ್ತಿ ಸ್ನೇಹಿತರೆ ಮಾಜಿ ವಿಧಾನಸಭೆ ಸ್ಪೀಕರ್ ಆಗಿರ್ತಕ್ಕಂಥ ಶ್ರೀ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯೊಳಗೆ ಒಂದು ಸಮಿತಿಯನ್ನ ರಚನೆ ಮಾಡಲಾಯಿತು ಈ ಸಮಿತಿಯ ವರದಿಯ ಆಧಾರದ ಮೇಲೆ ಪಂಚಾಯತ್ ರಾಜ್ ಕಾಯ್ದೆಗೆ ಎರಡನೇ ತಿದ್ದುಪಡಿಯನ್ನ ಮಾಡಲಾಯಿತು ಸ್ನೇಹಿತರೆ ಡಿಸೆಂಬರ್ ಹದಿನಾರು ಎರಡ್ ಸಾವಿರದ ಹದಿನೈದರಂದು ಎರಡನೇ ತಿದ್ದುಪಡಿ ರಾಜ್ಯಪಾಲರಿಂದ ಅಂಕಿತ ಪಡಿತು ನೆಕ್ಸ್ಟ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನೈದರಂದು ಕರ್ನಾಟಕ ರಾಜ್ಯ ಪತ್ರದ ವಿಶ್ ವಿಶೇಷ ಸಂಚಿಕೆಯಲ್ಲಿ ಪ್ರಕಟ ಆಯಿತು ಮುಂದೆ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಹದಿನಾರರಂದು ಈ ತಿದ್ದುಪಡಿ ಜಾರಿಗೆ ಬಂತು ಇನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಹದಿನೈದಂತಿಗೆ ಸಿಂಧೇಳಿ ಈ ಕಾಯ್ದೆಗೆ ಹೆಸರು ಕೊಟ್ಟು ಜಾರಿಗೆ ತಂದ್ರೆ ಸ್ನೇಹಿತರೆ ಇನ್ನು ರಮೇಶ್ ಕುಮಾರ್ ವರದಿಯ ಅನ್ವಯ ಏನೇನು ತಿದ್ದುಪಡಿ ಮಾಡಲಾಯಿತು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಅಂದ್ರೆ ಈ ಮೂಲ ಅಧಿನಿಯಮಕ್ಕೆ ಎರಡನೇ ತಿದ್ದುಪಡಿ ಮಾಡುವ ಮೂಲಕ ಏನೇನು ಬದಲಾವಣೆಗಳನ್ನು ತರಲಾಯ್ತು ಅಂತ ಅನ್ನೋದ್ರ ಬಗ್ಗೆ ನೋಡಮ್ಮ ಸ್ನೇಹಿತರೆ ಮೊದಲನೇದಾಗಿ ಪ್ರಕರಣ ಒಂದಕ್ಕೆ ತಿದ್ದುಪಡಿ ಮಾಡ ಪ್ರಕರಣ ಒಂದು ಈ ಕಾಯ್ದೆಯ ಹೆಸರಿನ ಬಗ್ಗೆ ಹೇಳ್ತದೆ ಸ್ನೇಹಿತರೆ ಮೂಲ ಕಾಯ್ದೆಯ ಏನಿತ್ತಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ ನೂರ ತೊಂಬತ್ ಮೂರು ಅಂತ ಹೆಸರಿತ್ತು ಈ ತಿದ್ದುಪಡಿ ಮಾಡುವುದರ ಮೂಲಕ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ಅಧಿನಿಯಮ ಎರಡ್ ಸಾವಿರದ ಹದಿನೈದು ಅಂತ್ಯಕಿಸ್ತೀವಿ ಹೆಸರನ್ನ ಮರುನಾಮಕರಣ ಮಾಡಿದ್ರು ಸ್ನೇಹಿತರೆ ನೆಕ್ಸ್ಟ್ ಅಧ್ಯಾಯ ಒಂದು ಎ ಸೇರ್ಪಡೆ ಮಾಡಿದ್ರು ಈ ಎರಡನೇ ತಿದ್ದುಪಡಿ ಅನ್ವಯ ಅಧ್ಯಾಯ ಒಂದು ಅನ್ನ ಸೇರ್ಪಡೆ ಮಾಡಿದ್ರು ಈ ಕಾಯ್ದೆಗೆ ಅಧ್ಯಾಯ ಒಂದು ಎ ಸೇರ್ಪಡೆ ಮಾಡಲಾಯ್ತು ಸ್ನೇಹಿತರೆ ಅಧ್ಯಾಯ ಒಂದು ಒಳಗೆ ಪ್ರಕರಣ ಎರಡು ಎ ಸೇರಿಸಲಾಯ್ತು ಅಧ್ಯಾಯ ಒಂದು ಎದ್ರೊಳಗೆ ಪ್ರಕರಣ ಎರಡು ಎ ಸೇರಿಸಲಾಯ್ತು ಈ ಪ್ರಕರಣ ಎರಡು ಎ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದ ಈ ಪ್ರಕರಣ ಎರಡು ಎ ಏನು ಹೇಳ್ತದ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದ ಸ್ನೇಹಿತರೆ ಈ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕಾಯ್ದೆಗೆ ಸೇರ್ಪಡೆ ಮಾಡಲಾಯ್ತು ಸ್ನೇಹಿತರೆ ನೆಕ್ಸ್ಟ್ ಪ್ರಕರಣ ಮೂರಕ್ಕೆ ತಿದ್ದುಪಡಿ ತರಲಾಯ್ತು ಈ ಪ್ರಕರಣ ಮೂರಕ್ಕೆ ತಿದ್ದುಪಡಿ ಮಾಡಿ ಮೂರರಿಂದ ಮೂರು ಹೆಚ್ಚು ಉಪ ಪ್ರಕರಣಗಳನ್ನು ಸೇರಿಸ್ತಾರೆ ಸ್ನೇಹಿತರೆ ಈ ಮೂರರಿಂದ ಮೂರು ಹೆಚ್ಚು ಗ್ರಾಮ ಸ್ವರಾಜ್ ಘಟಕಗಳ ಬಗ್ಗೆ ಹೇಳ್ತದೆ ಈ ಗ್ರಾಮ ಸ್ವರಾಜ್ ಘಟಕಗಳನ್ನು ಸೇರ್ಪಡೆ ಮಾಡಲಾಯ್ತು ಸ್ನೇಹಿತರೆ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಎ ಸೇರ್ಪಡೆ ಅಧ್ಯಾಯ ನಾಲ್ಕು ಎ ಈ ಕಾಯ್ದೆಗೆ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ ಈ ಅಧ್ಯಾಯ ನಾಲ್ಕು ಎನ್ನ ಸೇರಿಸಿ ಈ ಅಧ್ಯಾಯಕ್ಕೆ ಪ್ರಕರಣ ಒಂದು ನೂರ ಹತ್ತು ಸೇರಿಸ್ತಾರೆ ಪ್ರಕರಣ ಒಂದು ನೂರ ಹತ್ತು ಸೇರಿಸ್ತಾರೆ ಈ ಅಧ್ಯಾಯ ನಾಲ್ಕಕ್ಕೆ ಇದೇನಂದ್ರೆ ಪಂಚಾಯತ್ ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಹೇಳ್ತದೆ ಇದೇನು ಹೇಳ್ತದ ಪ್ರಕರಣ ನೂರ ಹತ್ತು ಪಂಚಾಯತ್ ಸದಸ್ಯರ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಹೇಳ್ತದೆ ಸ್ನೇಹಿತರೆ ನೆಕ್ಸ್ಟ್ ಅಧ್ಯಾಯ ಐದಕ್ಕೆ ತಿದ್ದುಪಡಿ ಮಾಡ್ತಾರ ಸ್ನೇಹಿತರೆ ಐದನೇ ಅಧ್ಯಾಯಕ್ಕೆ ತಿದ್ದುಪಡಿ ಮಾಡ್ತಾರ ಈ ಅಧ್ಯಾಯ ಮುಂಚೆ ಇದಕ್ಕೆ ತಿದ್ದುಪಡಿ ಮಾಡುವುದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬಗ್ಗೆ ಹೇಳ್ತಿತ್ತು ಈ ತಿದ್ದುಪಡಿಯ ನಂತರ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬದಲಿಗೆ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತಾತ್ಮಕ ಸೇವೆ ಅಂತ ಗಿಂಧೇಳಿ ಬದಲಾವಣೆ ಮಾಡಿದ್ರೆ ಸ್ನೇಹಿತರೆ ನೆಕ್ಸ್ಟ್ ನಲವತ್ಮೂರು ಬಿ ಪ್ರಕರಣ ಈ ಮೂರು ಬಿ ಪ್ರಕರಣ ಸೇರ್ಪಡೆ ಮಾಡಿದ್ರು ಈ ಪ್ರಕರಣ ಸದಸ್ಯರಿಂದ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆ ಬಗ್ಗೆ ಈ ಪ್ರಕರಣ ಹೇಳ್ತದೆ ಸ್ನೇಹಿತರೆ ನೆಕ್ಸ್ಟ್ ಅರವತ್ತೊಂದನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಿದ್ರೆ ಸ್ನೇಹಿತರೆ ಸ್ಥಾಯಿ ಸಮಿತಿಗಳ ರಚನೆ ಬಗ್ಗೆ ಈ ಅರವತ್ತೊಂದನೇ ಪ್ರಕರಣ ಹೇಳ್ತದೆ ಈ ಅರವತ್ತೊಂದನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಿದ್ರೆ ಸ್ನೇಹಿತರೆ ಮೂರು ಸ್ಥಾಯಿ ಸಮಿತಿಗಳ ಸ್ವರೂಪವನ್ನು ಬದಲಾವಣೆ ಮಾಡಿತು ಏನೇನು ಬದಲಾವಣೆ ಮಾಡಿತ್ತು ಸಾಮಾನ್ಯ ಸ್ಥಾಯಿ ಸಮಿತಿ ಅದಲ್ಲ ಈ ಸಮಿತಿಯ ಅಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಿಗೆ ವಹಿಸಲಾಯಿತು ನೆಕ್ಸ್ಟ್ ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸ್ಥಾಯಿ ಸಮಿತಿ ಅಂತ ಬರ್ತದ ಈ ಸಮಿತಿಯ ಅಧ್ಯಕ್ಷರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಆಯ್ಕೆ ಮಾಡಲಾಯ್ತು ಸ್ನೇಹಿತರೆ ನೆಕ್ಸ್ಟ್ ಸಾಮಾಜಿಕ ಸ್ಥಾಯಿ ಸಮಿತಿ ಅಂತ ಅದ ಈ ಸಮಿತಿಯ ಅಧ್ಯಕ್ಷರನ್ನ ಎಸ್ ಸಿ ಅಥವಾ ಎಸ್ ಟಿ ಸದಸ್ಯರಲ್ಲಿ ಯಾರ ಯಾರನ್ನಾದ್ರೂ ಒಬ್ಬರನ್ನ ನೇಮಕ ಮಾಡ್ಕೊಳ್ಳಾಯ್ತು ಸ್ನೇಹಿತರೆ ಇಷ್ಟು ಮೂರೇನಂದ್ರೆ ತಿದ್ದುಪಡಿ ಮಾಡಲಾಯ್ತು ಸ್ನೇಹಿತರೆ ನೆಕ್ಸ್ಟ್ ನೂರ ಎಪ್ಪತ್ತೆಂಟನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಲಾಯ್ತು ಸ್ನೇಹಿತರೆ ಈ ಪ್ರಕರಣಕ್ಕೆ ತಿದ್ದುಪಡಿ ಮಾಡೇನಂದ್ರೆ ಏನಂದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಹುದ್ದೆಗೆ ರಾಜ್ಯ ಸಚಿವರ ಸ್ಥಾನವನ್ನ ನೀಡಲಾಯ್ತು ನೆಕ್ಸ್ಟ್ ಎರಡು ನೂರ ಮೂವತ್ತೆರಡು ಎ ಪ್ರಕರಣಕ್ಕೆ ತಿದ್ದುಪಡಿ ಮಾಡ ಸ್ನೇಹಿತರೆ ಈ ಪಂಚಾಯತ್ ರಾಜ್ ಆಯುಕ್ತರ ಕಾರ್ಯಾಲಯದ ಸ್ಥಾಪನೆ ಮಾಡಲಾಯ್ತು ಸ್ನೇಹಿತರೆ ಈ ತಿದ್ದುಪಡಿ ಮಾಡಿ ಪಂಚಾಯತ್ ರಾಜ್ ಆಯುಕ್ತರ ಕಾರ್ಯಾಲಯದ ಸ್ಥಾಪನೆಯನ್ನ ಮಾಡಲಾಯ್ತು ನೆಕ್ಸ್ಟ್ ಎರಡು ನೂರ ಮೂವತ್ತೆರಡು ಬಿ ಪ್ರಕರಣಕ್ಕೆ ತಿದ್ದುಪಡಿ ಮಾಡ ಸ್ನೇಹಿತರೆ ತಿದ್ದುಪಡಿ ಮಾಡಿ ಕರ್ನಾಟಕ ಪಂಚಾಯತ್ ರಾಜ್ ಆಡಳಿತಾತ್ಮಕ ಸೇವೆ ಸ್ಥಾಪನೆ ಮಾಡಲಾಯ್ತು ನೆಕ್ಸ್ಟ್ ಪ್ರಕರಣ ಐವತ್ತೆಂಟು ಬಿ ಇಂದ ಹಿಡ್ಕೊಂಡು ಐವತ್ತೆಂಟು ಈ ಪ್ರಕರಣಗಳ ಸೇರ್ಪಡೆ ಮಾಡಿದ್ರು ಈ ಕಾಯ್ದೆಗೆ ಏನು ಮಾಡಿದ್ರೆ ಪ್ರಕರಣ ಐವತ್ ಎಂಟು ಬಿ ಇಂದ ಹಿಡ್ಕೊಂಡು ಐವತ್ತೆಂಟು ಈ ಪ್ರಕರಣಗಳ ಸೇರ್ಪಡೆ ಮಾಡಿದವು ಈ ಪ್ರಕರಣಗಳು ಏನು ಹೇಳ್ತಾವಂದ್ರೆ ಅಸ್ಪೃಶ್ಯತೆ ನಿಯಂತ್ರಣ ಕ್ರಮಗಳು ಮಾನವ ಘನತೆಗೆ ಕುಂದುಂಟಾಗುವ ಚಟುವಟಿಕೆಗಳನ್ನು ತಡೆಯುವ ಮತ್ತು ಆತ್ಮಹತ್ಯೆ ತಡೆಗೆ ವಿಶ್ವಾಸ ಕುದುರಿಸುವುದು ಆಮೇಲೆ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆಗೆ ಕ್ರಮಗಳು ವಹಿಸುವುದು ಇಷ್ಟ್ರ ಬಗ್ಗೆ ಈ ಪ್ರಕರಣ ಎಂಟು ಬಿ ಇಂದ ಎಂಟು ಈ ಪ್ರಕರಣಗಳು ಹೇಳ್ತಾವೆ ಸ್ನೇಹಿತರೆ ಈ ಪ್ರಕರಣಗಳ ಈ ಕಾಯ್ದೆಗೆ ಸೇರ್ಪಡೆ ಮಾಡಲಾಯ್ತು ನೆಕ್ಸ್ಟ್ ಎರಡು ನೂರ ಆರನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಲಾಯ್ತು ಎರಡು ನೂರ ತೊಂಬತ್ತ ಆರನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಲಾಯ್ತು ಸ್ನೇಹಿತರೆ ಈ ಪ್ರಕರಣಕ್ಕೆ ತಿದ್ದುಪಡಿ ಮಾಡೋದ್ರ ಮೂಲಕ ಎರಡು ಉಪ ಪ್ರಕರಣಗಳನ್ನು ಸೇರ್ಪಡೆ ಮಾಡಲಾಯ್ತು ಯಾವ್ದಾವ್ದು ಎರಡು ನೂರ ತೊಂಬತ್ತಾರು ಎರಡು ನೂರ ತೊಂಬತ್ತಾರು ಬಿ ಅಂತ ಗಿಂಧಿ ಉಪ ಪ್ರಕರಣಗಳ ಸೇರ್ಪಡೆ ಮಾಡಲಾಯ್ತು ಸ್ನೇಹಿತರೆ ಈ ಉಪ ಪ್ರಕರಣಗಳ ಕುಂದು ಕೊರತೆ ನಿವಾರಣಾ ಪ್ರಾಧಿಕಾರ ಸ್ಥಾಪನೆ ಬಗ್ಗೆ ಹೇಳ್ತಾವ ನೆಕ್ಸ್ಟ್ ಮುನ್ನೂರ ಹತ್ತು ಬಿ ಪ್ರಕರಣ ಸೇರ್ಪಡೆ ಈ ಪ್ರಕರಣ ಏನ್ ಅಂತಂದ್ರ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಬಗ್ಗೆ ಹೇಳ್ತದೆ ಈ ಸಮಿತಿ ಏನೇನು ಕ್ರಮಗಳ ಕೈಗೊಳ್ಳುತ್ತಿತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಭ್ರಷ್ಟಾಚಾರ ನಿಷೇಧದ ಕ್ರಮಗಳು ಸಹಕಾರಿ ಸಂಘಗಳ ಸ್ಥಾಪನೆಗೆ ಉತ್ತೇಜನ ಕೆಳ ಹಂತದಿಂದ ಯೋಜನೆಗಳ ಮೇಲ್ಮಕ ಮೇಲ್ಮುಖ ಪಯಣ ಸಾಮಾಜಿಕ ಸಂರಕ್ಷೆಯ ಕ್ರಮಗಳು ಸಾಮಾಜಿಕ ಸೇವೆಯನ್ನು ಒದಗಿಸುವುದು ಏನಂತಂದ್ರೆ ಈ ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿ ಕಾರ್ಯವಹಿಸ್ತಿತ್ತು ಸ್ನೇಹಿತರೆ ಇದಿಷ್ಟೇನಂದ್ರೆ ಈ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕ ಏನು ಮೊದಲನೇ ಮತ್ತು ಎರಡನೇ ತಿದ್ದುಪಡಿ ಮಾಡಿದ್ರಲ್ಲ ಆ ತಿದ್ದುಪಡಿಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಆಗಿತ್ತು ಸ್ನೇಹಿತರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಾಗೆಯೇ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು